ಇನ್ನು ಈ ಎಲ್ಲ ಆರೋಪಗಳು ವಿಡಿಯೋ ತುಣುಕು ರಿಲೀಸ್ ಆಗಿದ್ರು ಕೂಡ ಯಾಕೆ ಕ್ಯಾಬಿನೆಟ್ ನಲ್ಲೇ ಇನ್ನು ಇಟ್ಕೊಂಡಿದ್ದೀರಾ ಅವರನ್ನ ಕೈ ಬಿಡಲ್ವಾ ಅಂತ ಹೇಳಿ ಒಂದು ಪ್ರಶ್ನೆ ಇದ್ದಾಗ ಸತ್ಯೇಂದ್ರ ಜೈನ್ ಅವರನ್ನ ಕ್ಯಾಬಿನೆಟ್ ನಿಂದ ಕೈ ಬಿಡೋ ಪ್ರಶ್ನೆನೇ ಇಲ್ಲ ವೈದ್ಯರು ಫಿಸಿಯೋಥೆರಪಿ ಮಾಡಿ ಅಂತ ಹೇಳಿ ಶಿಫಾರಸನ್ನ ಮಾಡಿದ್ದಾರೆ ಅದರ ಭಾಗವಾಗಿಯೇ ಮಸಾಜ್ ಅನ್ನು ಮಾಡಲಾಗಿದೆ ಅಂತ ದೆಹಲಿ ಆಪ್ ಡಿಸಿಎಂ ಆಗಿರುವಂತ ಮನೀಶ್ ಸಿಸೋಡಿಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತ್ಯೇಂದ್ರ ಜೈನ್ ಅವರಿಗೆ ಜೈಲಿನ ಒಳಗಡೆ ರಾಜಾತಿತ್ಯದ ಒಂದು ವಿಡಿಯೋ ತುಣುಕಿನ ವಿಚಾರವಾಗಿ ಮೆಸೇಜ್ ಮಾಡಿದಕ್ಕೆ ಡಿಸಿಎಂ ಅವರು ಈ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ ವೈದ್ಯರು ಹೇಳಿದ್ದಾರೆ ಅವರಿಗೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಹಾಗಾಗಿ ನಾವು ಅದರ ಮುಂದುವರೆದ ಭಾಗವಾಗಿ ಅವರಿಗೆ ಫಿಸಿಯೋಥೆರಪಿ ಮಾಡಲಾಗಿದೆ ಇದರಲ್ಲಿ ಯಾವುದೇ ಒಂದು ಅರ್ಥವನ್ನ ಕಲ್ಪಿಸೋದು ಬೇಡ ಅಂತ ಹೇಳಿ ಈಗ ಒಂದು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಚಂದ್ರಮೋಹನ್ ಚಂದ್ರಮೋಹನ್ ಸಮರ್ಥನೆ ಸರಿ ಆದರೆ ಜೈಲಲ್ಲಿ ಇದ್ದರೂ ಕೂಡ ಇನ್ನು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕ್ಯಾಬಿನೆಟ್ ನಲ್ಲೇ ಇಟ್ಕೊಂಡಿದ್ದಾರಲ್ಲ ಏನು ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಆ ಪಕ್ಷದಲ್ಲಿ ದೆಹಲಿಯಲ್ಲಿ ಚಂದ್ರಮೋಹನ್ ಹೌದು ನಾಗೇಂದ್ರ ಬಾಬು ಈಗ ಮುಖ್ಯವಾಗಿ ಕಳೆದ 5-6 ತಿಂಗಳಿಂದಲೂ ಕೂಡ ಸತ್ಯೇಂದ್ರ ದೇನ್ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾರೆ ಇವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೇಸನ್ನು ದಾಖಲಿಸಿದ್ರು ಇಡಿ ಬಂಧನದ ಪ್ರಕರಣದಲ್ಲೇ ಈಗ ಸತ್ಯೇಂದ್ರ ಜೈನ್ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾರೆ ಈ ಪ್ರಕರಣದಲ್ಲಿ ಅವರಿಗೆ ಇನ್ನೂ ಜಾಮೀನು ಕೂಡ ಸಿಕ್ಕಿಲ್ಲ 5 ಬಾರಿ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಆದರೆ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿಲ್ಲ ಆದ್ರೆ ಈಗ ಸತ್ಯೇಂದ್ರ ಜೈನ್ ಈಗಲೂ ಕೂಡ ದೆಹಲಿ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರೆದಿದ್ದಾರೆ ಮುಖ್ಯವಾಗಿ ದೆಹಲಿಯ ತಿಹಾರ್ ಜೈಲು ದೆಹಲಿ ಸರ್ಕಾರದ ಅಧೀನದಲ್ಲಿರತಕ್ಕಂತಹ ಜೈಲು ಈ ತಿಹಾರ್ ಜೈಲನ್ನು ನಿರ್ವಹಣೆ ಮಾಡತಕ್ಕಂತದ್ದು ಮತ್ತು ಮೇಲ್ವಿಚಾರಣೆ ಮಾಡತಕ್ಕಂತ ಅಧಿಕಾರ ದೆಹಲಿ ಸರ್ಕಾರಕ್ಕಿದೆ ಹೀಗಾಗಿ ಹಾಲಿ ಸಚಿವರಾಗಿದ್ದುಕೊಂಡು ಸತ್ಯೇಂದ್ರ ಜೈನ್ ಈಗ ತಿಹಾರ್ ಜೈಲಿನಲ್ಲಿ ಇದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡತಕ್ಕಂತದ್ರ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅವರು ಜೈಲಿಗೆ ಹೋದರೂ ಕೂಡ ಕಳೆದ 5-6 ತಿಂಗಳಿಂದ ಅವರನ್ನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಲಾಗಿದೆ ಹೀಗಾಗಿ ಅವರು ಸಚಿವರಾಗಿದ್ದುಕೊಂಡೇ ಈಗ ಜೈಲಿನಲ್ಲಿ ಕೈದಿಯಾಗೂ ಕೂಡ ಇದ್ದಾರೆ ಈ ಕಾರಣಕ್ಕಾಗಿಯೇ ಅಲ್ಲಿ ಅಧಿಕಾರಿಗಳು ಇವರು ಹೇಳದಂತೆ ಕೇಳಬೇಕಾಗಿದೆ ಮತ್ತು ಈಗ ಏಕೆ ಸತ್ಯೇಂದ್ರ ಜೈನ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿಲ್ಲ ಇನ್ನು ಒಂದು ಪ್ರಶ್ನೆಗೆ ಈಗ ಮನೀಶ್ ಸಿಸೋಡಿಯಾ ಉತ್ತರವನ್ನು ಕೊಟ್ಟಿದ್ದಾರೆ ಬಿಜೆಪಿ ಮಾಡ್ತಾ ಇರತಕ್ಕಂಥ ರಾಜಕಾರಣದ ಕಾರಣಗಳಿಗಾಗಿ ನಾವು ಸತ್ಯೇಂದ್ರ ಜೈನ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿಲ್ಲ ಜೊತೆಗೆ ಸತ್ಯೇಂದ್ರ ಜೈನ್ ಅವರಿಗೆ ಅನಾರೋಗ್ಯ ಇದೆ ಅವರಿಗೆ ಅನಾರೋಗ್ಯ ಇರೋ ಕಾರಣದಿಂದಾಗಿ ವೈದ್ಯರು ಅವರಿಗೆ ಫಿಸಿಯೋಥೆರಪಿಯನ್ನು ಶಿಫಾರಸನ್ನು ಮಾಡಿದ್ದಾರೆ ಫಿಸಿಯೋಥೆರಪಿಯ ಭಾಗವಾಗಿ ಅವರಿಗೆ ಜೈಲಿನ ಸೆಲ್ನಲ್ಲೇ ಮಸಾಜ್ ಅನ್ನು ಮಾಡಲಾಗಿದೆ ಅವರ ಅನಾರೋಗ್ಯವನ್ನು ಈಗ ಬಿಜೆಪಿ ಟೀಕೆ ಮಾಡುವ ಮೂಲಕ ಕೀಳುಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತೇಳಿ ಮನೀಶ್ ಸಿಸೋಡಿ ಅವರು ಬಿಜೆಪಿ ವಿರುದ್ಧ ಇವತ್ತು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತು ಬಿಜೆಪಿಯ ಟೀಕೆಗೆ ತಮ್ಮ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈಗ ಮುಖ್ಯವಾಗಿ ಸತ್ಯೇಂದ್ರ ಜೈನ್ ಜೈಲಿನ ಸೆಲ್ನಲ್ಲಿ ಇದ್ದುಕೊಂಡೇ ಮಸಾಜ್ ಅನ್ನು ಮಾಡಿಸ್ಕೊಂಡಿದ್ದನ್ನು ಕೂಡ ಮನೀಶ್ ಸಿಸೋಡಿಯಾ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಅನಾರೋಗ್ಯ ಇರೋ ಕಾರಣಕ್ಕಾಗಿ ಮಸಾಜ್ ಮಾಡಲಾಗಿದೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಇದನ್ನು ಬಿಜೆಪಿ ಟೀಕೆ ಮಾಡ್ತಾ ಇರೋದೇ ತಪ್ಪು ಅಂತೇಳಿ ಈಗ ಮನೀಶ್ ಸಿಸೋಡಿಯಾ ಅವರು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಈಗ ಸತ್ಯೇಂದ್ರ ಜೈನ್ ನಿಯಮಗಳನ್ನು ಉಲ್ಲಂಘನೆಯನ್ನು ಮಾಡ್ತಾ ಇದ್ರು ಮತ್ತು ಜೈಲಿನ ಸೆಲ್ನಲ್ಲೇ ವಿವಿಐಪಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು ಕೂಡ ಅದನ್ನು ಕೂಡ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ ಡಿಸಿಎಂ ಮನೀಶ್ ಸಿಸೋಡಿ ಅವರೇ ನೇರವಾಗಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈಗ ಮುಖ್ಯವಾಗಿ ಅವರ ಮೊದಲದಾಗಿ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಬಂತು ಅದಾದ ಬಳಿಕ ಜೈಲಿಗೆ ಹೋದ್ರು ಜೈಲಿಗೆ ಹೋಗ್ತಿದ್ದಂತೆ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಯಿತು ಆ ಮೂಲಕವಾಗಿ ಸಾರ್ವಜನಿಕ ಜೀವನದಲ್ಲಿ ಗಂಭೀರ ಆರೋಪ ಹೊತ್ತಂತವರಿಗೆ ಸಚಿವ ಕ್ಯಾಬಿನೆಟ್ನಲ್ಲಿ ನಾವು ಸ್ಥಾನ ಕೊಡೋದಿಲ್ಲ ಒಂದು ಕ್ಯಾಬಿನೆಟ್ನ ಒಂದು ಪವಿತ್ರತೆಯನ್ನು ಕಾಪಾಡಿಕೊಳ್ತೇವೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಆದರೆ ಆ ರೀತಿಯಾದಂಥ ಯಾವುದೇ ತೀರ್ಮಾನವನ್ನು ದೆಹಲಿಯ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ತೆಗೆದುಕೊಂಡಿಲ್ಲ ಸತ್ಯೇಂದ್ರ ಜೈನ್ ಗಂಭೀರ ಆರೋಪವನ್ನು ಹೊತ್ತು ಜೈಲಿಗೆ ಹೋದರೂ ಕೂಡ ಅವರನ್ನ ಕ್ಯಾಬಿನೆಟ್ನಲ್ಲೇ ಮುಂದುವರಿಸತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ಈಗಾಗಲೇ ಟೀಕೆಗೆ ಗುರಿಯಾಗಿತ್ತು ಈಗ ಮತ್ತೆ ದೆಹಲಿಯ ತಿಹಾರ್ ಜೈಲಲ್ಲಿ ಇದ್ಕೊಂಡೇ ವಿವಿಐಪಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋ ಮೂಲಕ ನಿಯಮಗಳನ್ನು ಕೂಡ ಉಲ್ಲಂಘನೆಯನ್ನು ಮಾಡಿದರೆ ಇದು ಜೈಲಿನ ಸಜಾವೋ ಅಥವಾ ಜೈಲಿನ ಮಜಾವೋ ಅನ್ನೋ ಒಂದು ಮಜಾ ಮಾಡ್ತಾ ಇದ್ದಾರೋ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಈಗ ಕಾರಣ ಆಗಿದೆ ಜೈಲಿಗೆ ಹೋದರೆ ಅದು ಒಂದು ಶಿಕ್ಷೆ ಅಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕೆ ವಿನಃ ಜೈಲಿನ ಸೆಲ್ನಲ್ಲಿ ಇದ್ಕೊಂಡು ಮಜಾವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಸತ್ಯೇಂದ್ರ ಜೈನ್ ಜೈಲಿನಲ್ಲೇ ಮಜಾ ಅನುಭವಿಸ್ತಾ ಇದ್ದಾರೆ ಅವರ ಸೆಲ್ಗೆ ಏಕಕಾಲಕ್ಕೆ 3-4 ಬಂದಿ ಬಂದು ಅವರೊಂದಿಗೆ ಮಾತನಾಡ್ತಾ ಇದ್ದಾರೆ ಜೊತೆಗೆ ದೆಹಲಿ ಸರ್ಕಾರದ ಫೈಲ್ಗಳು ಕೂಡ ಅವರ ಸೆಲ್ ಒಳಗಡೆ ಹೋಗ್ತಾ ಇವೆ ಸೆಲ್ನಲ್ಲೇ ಕುಳಿತುಕೊಂಡು ಅವರು ಸರ್ಕಾರದ ಫೈಲ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಜೈಲಿನ ಸೆಲ್ನಲ್ಲೇ ಮಸಾಜ್ ಅನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಅವರ ಸೆಲ್ನಲ್ಲೇ ಹಾಸಿಗೆ ಮೇಲೆ ಟಿವಿ ರಿಮೋಟ್ ಕೂಡ ಪತ್ತೆಯಾಗಿದೆ ಅಂದರೆ ಟಿವಿ ಸೌಲಭ್ಯ ಕೂಡ ಅವರಿಗಿದೆ ಹೊರಗಡೆ ಯಾವ್ಯಾವ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇದ್ವೋ ಯಾವುದಾದ್ರೂ ಒಂದು 5-star ಹೋಟೆಲ್ಗೆ ಹೋದರೆ ಯಾವ ರೀತಿ ಸೌಲಭ್ಯಗಳು ಸಿಗ್ತಾ ಇದ್ವೋ ಆ ಎಲ್ಲ ಸೌಲಭ್ಯಗಳು ಕೂಡ ಜೈಲಿನ ಸೆಲ್ ಒಳಗಡೆ ಸಿಗ್ತಾ ಇರತಕ್ಕಂಥದ್ದು ಈಗ ತೀವ್ರವಾದಂಥ ಟೀಕೆಗೆ ಆಕ್ಷೇಪಕ್ಕೆ ಕಾರಣ ಆಗಿದೆ ಮುಖ್ಯವಾಗಿ ಸಾಮಾನ್ಯ ಕೈದಿಗಳಿಗೆ ಒಂದು ಸೌಲಭ್ಯ ಜೊತೆಗೆ ಸತ್ಯೇಂದ್ರ ಜೈನ್ರಂತಹ ಸಚಿವರಿಗೆ ಮತ್ತೊಂದು ರೀತಿಯಾದಂಥ ಸೌಲಭ್ಯ ಈಗ ತಿಹಾರ್ ಜೈಲಿನಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಇದು ಈ ವಿವಿಐಪಿ ದರ್ಬಾರ್ಗೆ ತೀವ್ರವಾದಂಥ ಟೀಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಚಂದ್ರಮೋಹನ್ ನ್ಯೂಸ್ ಫಾರ್